ಹಾಯ್ ಫ್ರೆಂಡ್ಸ್ ಕನ್ನಡ ಲರ್ನರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ ಇವತ್ತಿನ ಇವತ್ತಿನೋಟದಲ್ಲಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತನ್ನು ನಾವು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಬೇಕು ಮತ್ತು ನಮ್ಮಲ್ಲಿ ಉಳಿದಿರುವಂತಹ ನಲ್ವತ್ತೈದು ದಿನಗಳಲ್ಲಿ ನಾವು ಯಾವ್ಯಾವ ರೀತಿ ವಿಷಯಗಳನ್ನು ವಿಭಜನೆ ಮಾಡಿಕೊಂಡು ಅಧ್ಯಯನ ಮಾಡಬೇಕು ಅನ್ನುವುದರ ಕುರಿತು ತಿಳಿದುಕೊಳ್ಳೋಣ ಸ್ನೇಹಿತರೆ ಕರ್ನಾಟಕ ಟಿ ಇ ಟಿ ಪರೀಕ್ಷೆಯಲ್ಲಿ ಒಟ್ಟು ಎರಡು ಪತ್ರಿಕೆಗಳು ಇರ್ತವೆ ಸ್ನೇಹಿತರೆ ಪತ್ರಿಕೆ ಒಂದು ನೂರೈವತ್ತು ಅಂಕ ಮತ್ತು ಪತ್ರಿಕೆ ಎರಡು ನೂರೈವತ್ತು ಅಂಕಕ್ಕಿರುತ್ತೆ ಇದರಲ್ಲಿ ಒನ್ ಟು ಫಿಫ್ತ್ ಬರೆಯುವಂಥ ಪೇಪರನ್ನು ಫಸ್ಟ್ ಪೇಪರ್ ಫಸ್ಟನ್ನು ನಾವು ಆಮೇಲೆ ನೋಡೋಣ ಸ್ನೇಹಿತರೆ ಇವತ್ತಿನ ಇವತ್ತಿನ ಪೇಪರನ್ನು ನಾವು ಸಿಕ್ಸ್ ಟು ಏಯ್ಟ್ ಮಾಡೋ ಯಾವ ಸಮಾಜ ವಿಜ್ಞಾನ ಶಿಕ್ಷಕರು ಯಾವ ರೀತಿಯಾಗಿ ಪ್ರಿಪ್ರೇಷನ್ ನಡೆಸಬೇಕು ಅನ್ನೋದರ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಸ್ನೇಹಿತರೆ ಸೊ ತಾವೇನಾದರೂ ನಮ್ಮ ವಿಡಿಯೋ ನೋಡ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದರ ಮೂಲಕ ಸದಾ ನೋಟಿಫೈ ಆಗಿರಿ ಸ್ನೇಹಿತರೆ ಸೊ ಕೆ ಆರ್ ಟಿ ಟಿ ಟ್ವೆಂಟಿ ಟ್ವೆಂಟಿ ಪ್ರಿಪರೇಷನ್ ತಿಳಿದುಕೊಳ್ಳೋ ಸ್ನೇಹಿತರೆ ಸಮಾಜ ವಿಜ್ಞಾನ ಓದುವಂಥವ್ರು ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಅರವತ್ತು ಅಂಕುಗಳು ಬರುತ್ತೆ ಸ್ನೇಹಿತರೆ ಅದರಲ್ಲಿ ನಾವು ವಿಭಜನೆ ಮಾಡಬೇಕಾದ್ರೆ ಸಮಾಜ ವಿಜ್ಞಾನ ಅಂದರೆ ಇಲ್ಲಿ ಭೂಗೋಳ ಇತಿಹಾಸ ಸಂವಿಧಾನ ಮತ್ತು ಎಕನಾಮಿಕ್ಸ್ ಮತ್ತು ವಾಣಿಜ್ಯ ಎಲ್ಲ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳಲ್ಲಿ ನಲವತ್ತು ಅಂಕಗಳು ಅಂದರೆ ಜಿ ಕೆಗೆ ನಲ್ವತ್ತು ಅಂಕಗಳು ಬರುತ್ತೆ ಸ್ನೇಹಿತರೆ ಮತ್ತು ಸಮಾಜ ವಿಜ್ಞಾನ ಬೋಧನಾ ವಿಧಾನ ಬೆಡಗೋಜಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಅಂಕಗಳು ಬರುತ್ತೆ ಸ್ನೇಹಿತರೆ ಸೊ ಇಲ್ಲಿ ಎಜುಕೇಷನ್ ಸೈಕಾಲಜಿ ಎಜುಕೇಷನ್ ಸೈಕಾಲಜಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮೂವತ್ತು ಅಂಕಗಳು ಬರುತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಚ್ ವಿ ವಾಮದೇವಪ್ಪನವರ ಪ್ರಶ್ನೋತ್ತರ ಮಾಲಿಕೆ ಮತ್ತು ಪುಸ್ತಕವನ್ನು ನೋಡಿದರೆ ತುಂಬ ಉಪಯುಕ್ ಉಪಯುಕ್ತವಾಗುತ್ತೆ ಸ್ನೇಹಿತರೆ ಇಲ್ಲಿ ಭಾಷೆ ಒಂದು ಮತ್ತು ಭಾಷೆ ಎರಡಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಮೂವತ್ತು ಅಂಕಗಳು ಬರುತ್ತೆ ಸ್ನೇಹಿತರೆ ಇಲ್ಲಿ ಭಾಷೆ ಒಂದರಲ್ಲಿ ಮೂವತ್ತು ಅಂಕಗಳು ಗದ್ದೆ ಮತ್ತು ಪದ್ಯ ಬೋಧನೆಯಲ್ಲಿ ಹದಿನೈದು ಅಂಕಗಳು ಬರುತ್ತೆ ಸ್ನೇಹಿತರೆ ಇವು ಗದ್ದೆ ಮತ್ತು ಪದ್ಯ ಅಲ್ಲೇ ಇರೋದರಿಂದ ನಾವು ಇವನ ಪ್ರಿಪ್ರೇಷನ್ ಮಾಡುವ ಅವಶ್ಯಕತೆ ಇರೋಲ್ಲ ಸ್ನೇಹಿತರೆ ಆದರೆ ಬೋಧನಾ ವಿಧಾನದಲ್ಲಿ ಹದಿನೈದು ಅಂಕಗಳು ಬರುತ್ತೆ ಸ್ನೇಹಿತರೆ ಹದಿನೈದು ಅಂಕಗಳು ಗದ್ದೆ ಮತ್ತು ಪದ್ಯದಲ್ಲಿ ಮತ್ತು ಬೋಧನಾ ವಿಧಾನ ಪೆಡಗೋಜಿ ಅಧ್ಯಯನದಿಂದ ನಮಗೆ ಹದಿನೈದು ಅಂಕಗಳು ಕೇಳ್ತಾರೆ ಸ್ನೇಹಿತರೆ ಭಾಷೆ ಎರಡು ಸಹ ಅಷ್ಟೇ ಸ್ನೇಹಿತರೆ ಮೂವತ್ತು ಅಂಕಗಳಲ್ಲಿ ಬರುತ್ತೆ ಮತ್ತು ಪದ್ಯ ಮತ್ತು ಗದ್ಯ ಬೋಧನೆಯಲ್ಲಿ ಹದಿನೈದು ಅಂಕಗಳು ಗದ್ಯ ಗದ್ಯ ಮತ್ತು ಪದ್ಯದಲ್ಲಿ ಹದಿನೈದು ಅಂಕ ಮತ್ತು ಬೋಧನಾ ವಿಧಾನದಲ್ಲಿ ಹದಿನೈದು ಅಂಕಗಳು ಬರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಪ್ರಥಮ ಭಾಷೆ ಕನ್ನಡವನ್ನು ತೆಗೆದುಕೊಂಡು ಎರಡನೇ ಭಾಷೆ ಹಿಂದಿ ಅಥವಾ ಇಂಗ್ಲೀಷನ್ನು ತಗೊಳ್ಬೋದು ತಗೊಳ್ಳಬಹುದು ಅಥವಾ ಯಾವುದೇ ನೀವು ಮರಾಠಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅಂತಹ ಭಾಷೆಯನ್ನು ತಾವು ಎರಡನೇ ಭಾಷೆಯಾಗಿ ಆಯ್ಕೆ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸೊ ಓದಬೇಕಾದಂತಹ ಕೆಲವು ರೆಫರೆನ್ಸ್ ಪುಸ್ತಕಗಳು ಮತ್ತು ಯಾವ ರೀತಿ ತಯಾರಿ ನಡೆಸಬೇಕು ಅನ್ನೋದರ ಕುರಿತು ತಿಳ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಹತ್ತರಿಂದ ಐದರಿಂದ ಹತ್ತನೇ ತರಗತಿಯವರಿಗೆ ಸೋಷಿಯಲ್ ಸೈನ್ಸ್ ಪುಸ್ತಕವನ್ನು ನಾವು ಕಂಪಲ್ಸರಿಯಾಗಿ ಓದಲೇಬೇಕು ಸ್ನೇಹಿತರೆ ಮತ್ತು ಅದ್ರ ಅದಕ್ಕೆ ಹೆಚ್ಚಿನ ನಾಲೆಜ್ಗೋಸ್ಕರ ನಾವು ಪಿ ಯು ಸಿಯಲ್ಲಿ ಹಿಸ್ಟ್ರಿ ಪಾಲಿಟಿ ಮತ್ತು ಎಕನಾಮಿಕ್ ಮತ್ ಎಕನಾಮಿಕ್ಸ್ ವಿಷಯಗಳನ್ನು ನಾವು ಓದಲೇಬೇಕು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ಬಿ ಎಡ್ನಲ್ಲಿ ತಗೊಂಡಿರುವಂತಹ ಬೋಧನಾ ವಿಧಾನ ಅಂದರೆ ಸಮಾಜ ವಿಜ್ಞಾನ ಬೋಧನಾ ಪೆಡಗೋಜಿ ಪುಸ್ತಕವನ್ನು ಓದಬೇಕು ಸ್ನೇಹಿತರೆ ಮತ್ತು ಕನ್ನಡಕ್ಕಾಗಿ ಕನ್ನಡ ಮತ್ತು ಇಂಗ್ಲೀಷ್ಗಾಗಿ ನಾವು ಬಿ ಎಡ್ನಲ್ಲಿ ಓದಿರುವಂತಹ ಸಿಲೆಬಸ್ಗಳನ್ನೇ ನಾವು ಓದಬೇಕಾಗುತ್ತೆ ಸ್ನೇಹಿತರೆ ಸೊ ತಾವೇನಾದರೂ ನಾವು ನಮ್ಮ ವಿಡಿಯೋ ನಮ್ಮ ಚಾನೆಲ್ ಕನ್ನಡ ಲರ್ನರ್ ಯೂಟ್ಯೂಬ್ ಚಾನಲ್ ಮೇಲೆ ನಾವು ಇದೇ ರೀತಿಯಾದಂತಹ ವಿಡಿಯೋಗಳು ತರ್ತಾ ಇರ್ತೀವಿ ಸ್ನೇಹಿತರೆ ಮತ್ತು ಟಿ ಟಿಗೆ ಪ್ರಿಪ್ರೇಷನ್ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರ ಸರಣ ಮಾಲಿಕೆ ಮತ್ತು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ ಸೊ ತಾವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಸದಾ ನೋಟಿಫೈ ಆಗಿರಿ ಸ್ನೇಹಿತರೆ ಮತ್ತು ನಿಮಗೆ ಮುಂದಿನದಾಗಿ ಯಾವ ವೀಡಿಯೋಗಳು ಬೇಕು ಅನ್ನೋದ್ರ ಗುರುತುಗಳ ಕಡೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಅದರ ಮೇಲೆ ಪಕ್ಕ ವೀಡಿಯೋನ ಮಾಡಿ ತಗೊಂಡ್ಬರ್ತೇನೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್